ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಗಟುಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇದು ಎರಡನೇ ವಿಡಿಯೋ. ಮೊದಲೇ ವಿಡಿಯೋ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತು ಐಕಾರ್ಡಲ್ಲಿ ಹಾಕ್ತೀನಿ, ಖಂಡಿತ ಒಂದ್ಸರಿ ನೋಡಿ. ಒಗಟುಗಳು ನಮ್ಮ ಯೋಚನಾ ಶಕ್ತಿನ ಜಾಸ್ತಿ ಮಾಡುತ್ತೆ, ಮತ್ತು ಅದು ಥಿಂಕಿಂಗ್ ಕೆಪ್ಯಾಸಿಟಿ ಇರುತ್ತಲ್ಲ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಆದ್ದರಿಂದ ಒಗಟುಗಳು ಎಲ್ಲ ಭಾಷೆಯಲ್ಲೂ ಇದ್ದೇ ಇರುತ್ತೆ. ಲೆಟ್ ಅಸ್ ನೌ ಪ್ರೊಸೀಡ್ ಇನ್ ಟು ದ ವಿಡಿಯೋ. ಮೊದಲನೇದು ಗಿಡ. ಗಿಡದ ಮೇಲೆ ಕಾಯಿ, ಕಾಯಿ ಮೇಲೆ ಗಿಡ. ಗಿಡ ಗಿಡದ ಮೇಲೆ ಕಾಯಿ, ಕಾಯಿ ಮೇಲೆ ಗಿಡ. ಉತ್ತರ ಯೋಚನೆ ಮಾಡಿ. ಉತ್ತರ ಅನಾನಸ್ ಅಥವಾ ಪೈನಾಪಲ್. ಮುಂದಿಂದು ಮಡಿಚಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲ, ಬಾಡೋದೂ ಇಲ್ಲ. ಗೊತ್ತಾಯ್ತಲ್ವಾ ಸ್ನೇಹಿತರ ಯಾವುದು ಅಂತ ನೋಡಿ. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲ, ಬಾಡೋದೂ ಇಲ್ಲ. ಯಾವುದಪ್ಪ ಈ ಹೂವು ಯೋಚನೆ ಮಾಡಿ. ಬಂತ ಉತ್ತರ? ಬಂದಿಲ್ಲ ಅಂದರೆ ಈಗ ನೋಡೋಣ ಉತ್ತರ ಏನು ಅಂತ. ಅದಕ್ಕೆ ಉತ್ತರ ಛತ್ರಿ ಅಥವಾ ಕೊಡೆ. ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಕಾಲಿಲ್ಲದಿದ್ದರೂ ನಡೆಯುವುದು, ಬಾಯಿಲ್ಲದಿದ್ದರೂ ನುಡಿಯುವುದು, ಬಾಯಿ ಇಲ್ಲದಿದ್ದರೂ ನುಡಿಯುವುದು ಅಥವಾ ಬಾಯಿಲ್ಲದಿದ್ದರೂ ನಡೆಯುವುದು, ಇಲ್ಲಿ ಸಂಧಿಯಾಗತ್ತೆ. ಇದರ ಹೊಟ್ಟೆ ಹಲವು ಜೀವಿಗಳಿಗೆ ಮನೆಯಾಗಿರುವುದು ಯಾವುದಿದು ಅಥವಾ ಏನಿದು? ಕಾಲಿಲ್ಲದಿದ್ದರೂ ನಡೆಯುವುದು, ಬಾಯಿಲ್ಲದಿದ್ದರೂ ನುಡಿಯುವುದು, ಇದರ ಹೊಟ್ಟೆ ಹಲವು ಜೀವಿಗಳಿಗೆ ಮನೆಯಾಗಿರುವುದು ಯಾವುದಿದು ಸ್ನೇಹಿತರೆ? ಯೋಚನೆ ಮಾಡಿ ಯಾವುದು ಅಂತ. ಅದಕ್ಕೆ ಉತ್ತರ ನದಿ. ಮುಂದಿಂದು ನೂರಾರು ಮಕ್ಕಳಿಗೆ ಒಂದೇ ಉಡ್ದಾರ. ನೂರಾರು ಮಕ್ಕಳಿಗೆ ಒಂದೇ ಉಡ್ದಾರ, ಉಡ್ದಾರ. ಅದಕ್ಕೆ ಉತ್ತರ ಪೊರಕೆ. ನೆಕ್ಸ್ಟ್ ಒನ್, ಮುಳ್ಳಿನ ಗಿಡದಲ್ಲಿ ಚಿನ್ನದ ಮೊಟ್ಟೆ. ಮುಳ್ಳಿರೋ ಗಿಡದಲ್ಲಿ ಚಿನ್ನದ ಮೊಟ್ಟೆ. ಏನಾದರೂ ಐಡಿಯಾ ಬಂತ ಯಾವುದಿದು ಅಂತ? ಅದಕ್ಕೆ ಉತ್ತರ ನೋಡಿ ನಿಂಬೆಹಣ್ಣು. ನಿಂಬೆಹಣ್ಣು ಗೋಲ್ಡ್ ಕಲರ್ ಇರುತ್ತಲ್ವಾ, ಚಿನ್ನದ ಥರನೇ ಇರುತ್ತೆ. ಆದ್ದರಿಂದ ಈ ಥರ ಮಾಡಿದ್ದಾರೆ ನಮ್ಮ ಪೂರ್ವಜರೆಲ್ಲ, ಈ ಥರ ಒಗಟುಗಳನ್ನ ಮಾಡಿರ್ತಾರೆ. ಮುಂದಿಂದು ಕಾಲುಂಟು ಕೈಯಿಲ್ಲ, ನಡುವು ಉಂಟು ತಲೆ ಇಲ್ಲ, ಅಥವಾ ನಡುವುಂಟು ತಲೆ ಇಲ್ಲ. ಈಗ ಎಷ್ಟೊಂದು ಸರಿ ನಾವು ಆಡು ಭಾಷೆಯಲ್ಲಿ ಬಿಡಿಸಿ ಬಿಡಿಸಿ ಮಾತಾಡಲ್ಲ, ಆವಾಗ ಏನಾಗುತ್ತೆ, ಸಂಧಿ ಆಗಿಬಿಟ್ಟು ಅವು ಒಟ್ಟಿಗೆ ಆಗುತ್ತೆ ವರ್ಡ್ಸು. ಫಾರ್ ಎಕ್ಸಾಂಪಲು, ಕಾಲು ಉಂಟು ಅಂತ ಹೇಳಲ್ಲ ಕಾಲು ಉಂಟು, ಕೈ ಇಲ್ಲ ಅಂತ ಹೇಳಲ್ಲ ಕೈ ಇಲ್ಲ, ನಡುವು ಉಂಟು ಅಲ್ಲ ನಡುವುಂಟು. ಆ ಥರ ಆಡು ಭಾಷೆಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಇದಕ್ಕೆ ಉತ್ತರ ನೋಡಿ, ಕಾಲು ಉಂಟು ಕೈ ಇಲ್ಲ, ನಡುವು ಉಂಟು ತಲೆ ಇಲ್ಲ, ಏನಿದು? ಅದಕ್ಕೆ ಉತ್ತರ ತುಂಬ ಸುಲಭ, ಪ್ಯಾಂಟ್ ಅಥವಾ ಟ್ರೌಸರ್ ಅಂತೀವಲ್ವ ಅದು. ಇವತ್ತು ನಾನು ಒಂದು ಹೊಸ ವಿಚಾರನ ತಿಳಿಸೋಣ ಅಂದ್ಕೊಂಡಿದ್ದೀನಿ. ಲೋಟಸ್ ಫೀಟ್, ಇದೇನು ಹೊಸ ವಿಚಾರ ಅಲ್ಲ, ನಿಮಗೆಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಸಹಾಯ ಆಗಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಇದು ಈ ಪ್ರಾಕ್ಟೀಸ್ ಇರೋದು ಚೈನಾ ಅಲ್ಲಿ. ಮಕ್ಕಳು 6-7 ವರ್ಷ ಇರುತ್ತಲ್ವ ಹೆಣ್ಮಕ್ಕಳು, ಅವರಿಗೆ ಕಾಲು ಪಾದಗಳನ್ನ ಗಟ್ಟಿಯಾಗಿ ಕಟ್ಬಿಡ್ತಾರೆ ಬಟ್ಟೆಗಳಿಂದ. ಎಷ್ಟೊಂದು ಸರಿ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರಿಗೆ ಫ್ರ್ಯಾಕ್ಚರ್ಸ್ ಆಗುತ್ತೆ ಈ ಥರ ಕಟ್ಟಿರೋ. ಪಿಕ್ಚರಲ್ಲಿ ನೋಡಿ ಹೆಂಗಾಗಿದೆ ಅವ್ರದ್ದು, ಬೆರಳೆಲ್ಲ ಹೆಂಗೆ ಕೆಳಗಡೆಗೆ ಹೋಗಿದೆ ಅಂತ. ಅಂಥ ಕಾಲುಗಳು ಇದ್ದರೆ ಅವರು ಬ್ಯೂಟಿಫುಲ್ ಅಂತ ತುಂಬ ಹಳೆ ಕಾಲದಲ್ಲಿ ಅವರು ಅನ್ಕೋತಾ ಇದ್ರು. ಇವಾಗ ಹೆಂಗೆ ನಮ್ಮದ್ರಲ್ಲೆಲ್ಲ ಸತಿ ಸಿಸ್ಟಮು, ಚೈಲ್ಡ್ ಮ್ಯಾರೇಜು ಅವೆಲ್ಲ ಇತ್ತಲ್ವಾ, ಮಕ್ಕಳಿಗೇ ಮದುವೆ ಮಾಡೋದು ಸಣ್ಣ ಮಕ್ಕಳಿಗೆ, ಆ ಥರ ಇದೂ ಒಂದು ಸೋಷಿಯಲ್ ಈವಿಲ್ಲು ಅಲ್ಲಿ ಚೈನಾ ಅಲ್ಲಿ. ಈ ಥರ ಕಾಲಿದ್ರೆ ಸುಂದರವಾಗಿರ್ತಾರೆ, ಒಳ್ಳೆ ಗಂಡು ಸಿಗ್ತಾರೆ ಅಂತ ಹೇಳ್ತಾ ಇದ್ರು. ಈಗಲೂ ಅಲ್ಲಿ ಎಷ್ಟೊಂದು ಕಡೆ ಗೌರ್ಮೆಂಟ್ಗೆ ಗೊತ್ತಿಲ್ಲದೆ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದು ಒಳ್ಳೆಯದಲ್ಲ, ಇದು ಹೆಣ್ಣಿನ ಶೋಷಣೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮಗೆ ಸಹಾಯ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ಪ್ಲೀಸ್ ತಿಳಿಸಿ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ. ನಿಮಗೆ ಈ ಒಗಟುಗಳಲ್ಲಿ ಎಷ್ಟು ಉತ್ತರ ಬಂತು ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.